नमस्कार नहीं नोड़ता न्यूज 18 नानु चेतन हूगार डीसीएम डीके शिवकुमार के ओपन आफर कोट्टिदारे माजी मुख्यमंत्री एच डी कुमारस्वामी डीसीएम डीके शिवकुमार के ओपन आफर ऐनपा अरे डीके शिवकुमार अवरु नाले बेळग्गे सीएम आद्रे नम्म बेंबल इदे अन्नुवंत हेळिके कोट्टिदारे इष्टु दिन नावु नोडिदीवि डीके शिवकुमार अवर विरुद्ध एष्टु हरिदायिता इद्रु एनेल्ल आरोप माडिद्रु अंत इनाद्र जोतेगे बेंबलद जोतेगे नम्म 19 शासकर बेंबल नीडुत्तीनि अंत कुमारस्वामी ओपन आफर कोट्टिदारे नानु याकप्प अड्डि आगलि नाळे बेळग्गे सीएम आगि अस्कर केळि इल्लि ओंदु केलस माड्लप्प मुख्यमंत्री मुख्यमंत्री जन बेमल को कृष्णप्पन मुख्यमंत्री विचार संबंध पटे मतु महिता पड़ता हमोण नम प्रतिनिधि शिवप्रसाद लाइवल कनेक्ट आगे शिवप्रसाद इवत्तु एच डी कुमारस्वामी नोड़े बहुत कड़े ऐनो गोंदल सृष्टिया आगता है यहा आधार मेले को अरे यो कड़े इष्ट दिन ना नोड़ी आरोप मातु नईस कोड़ेवर अवंतिके को मत और नम ब्रदर अंत नम ब्रदर आता है को इष्टे आदमी इवतु यह रीतिया बेबल को अब नम 19 शासक बेबल को अंतारंतर ऐनो समथिंग इज मिस्टेक् समथिंग इज गोयिंग आन अंत अन्स्ता है सो ऐन अंत चेतन मोदलिगे एच डी कुमारस्वामी अवर बाईं ई वो हेळिके बंदिद्दु न्यूज 18 केळिदंत एक्सक्लूसिव प्रश्नेगे ಇವತ್ತೊಂದು ಕುಮಾರಸ್ವಾಮಿ ಅವರು ಒಂದು ಸಭೆಯನ್ನ ಮಾಡುತ್ತಾರೆ ತಮ್ಮ ಕೋರ್ ಕಮಿಟಿ ಹಾಗೂ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕರ ಸಭೆಯನ್ನ ಮಾಡುತ್ತಾರೆ ಬರದಿಂದಾಗಿ ರೈತರು ಏನು ಕಷ್ಟವನ್ನ ಅನುಭವಿಸುತ್ತಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೈತ ಸಾಂತ್ವನ ಯಾತ್ರೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರೋ ಆ ಸಭೆಯ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡುತ್ತಾರೆ ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇರ್ತಾರೆ ಆಗ ಒಂದು ಪ್ರಶ್ನೆಯನ್ನ ಕೇಳ್ತೀವಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಕನಸಿಗೆ ಆ ಒಂದು ದಾರಿಗೆ तावे अड्डी आगता इदीरा ई रीतियागि अवर मेले सालु सालु आरोप माडो मूलक अन्नुवंत प्रश्नेन केळिदंत संदर्भदल्लि आग एच डी कुमारस्वामी उत्तर कोड्तारे नानु याके डीके शिवकुमार अवर सीएम हादिगे अड्ड आगलि ಡಿಕೆ ಶಿವಕುಮಾರ್ ಅವರು ನಾಳೆ ಸಿಎಂ ಆಗ್ತಾರೆ ಅಂತಂದ್ರೆ ನಾವು ಈಗಲೇ ನನ್ನ 19 ಜನ ಶಾಸಕರೊಂದಿಗೆ ಅವರಿಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಅನ್ನುವಂತ ಹೇಳಿಕೆ ಮೂಲಕ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇದು ವೇದಿಕೆ ಮೇಲೆ ಒಂದು ಬಾರಿ ಅಲ್ಲ ಎರಡು ಬಾರಿ ಒಂದು ಹೇಳಿಕೆಯನ್ನ ರಿಪೀಟ್ ಮಾಡಿರುವಂತದ್ದು ಸೋ ಈ ಮೂಲಕ ಇಷ್ಟು ದಿನ ಬದ್ಧ ವೈರಿಗಳ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆದ್ರು ಸರ್ಕಾರ ಬಂತು ಸೋ ಆಗಿಂದಲೂ ಕೂಡ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮೇಲೆ ಹೆಚ್ಚಿನ ವಾಗ್ದಾಳಿಯನ್ನ ನಡೆಸಿದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಈ ರೀತಿ खुद बहुश डीके शिवकुमार अच्छरी पड़ता गोतिल सद रियाक्षन को ना कहता सो इतना मुंदते बर पर्स्थित राज्य सरकार यीतिया नीतिया अनुसरता है जो केंद्र के अंकि अंशदू कवैज्ञानिकवेदिका मोदी के 4000 कोटि बरदी हानिया राज्य के अवंतर आज सचिव केंद्र सेक्रेटरी हम मन सदर्भ 17,000 कोटियु हानिया परहारे नाम्स न प्रकार नानू कूड़ा सीएम आगे केस इष्ट दौडद मोतव
ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದು ತಪ್ಪು ಅನ್ನುವಂತ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈಗ ಒಂದು ಬಿಜೆಕೆ ಇದು ಜೆಡಿಎಸ್ ನ ತಂಡದಿಂದಾಗಿ ಒಂದು ಖುದ್ದು ಪ್ರವಾಸಕ್ಕೆ ಹೊರಟಿದ್ದಾರೆ. ಅಂದ್ರೆ ರೈತ ಸಾಂತ್ವನ ಯಾತ್ರೆ ಅನ್ನುವಂತ ಹೆಸರಿನಲ್ಲಿ ಒಂದು ಬಸ್ ಅನ್ನ ಮಾಡಿಕೊಂಡು ಬಸ್ ಮೂಲಕ 25ಕ್ಕೂ ಹೆಚ್ಚು ಜನ ಶಾಸಕರು ಮತ್ತೆ ಮಾಜಿ ಶಾಸಕರು ಮುಖಂಡರೆಲ್ಲವೂ ಕೂಡ ಸೇರಿ ಖುದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಪ್ರವಾಸವನ್ನ ಹೊರಟಿರುವಂತದ್ದು. ರಾಜ್ಯದ 31 ಜಿಲ್ಲೆಗಳಿಗೂ ಕೂಡ ನಾವು ಪ್ರವಾಸವನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ ಈಗ ಡಿಸೆಂಬರ್ 4ಕ್ಕೆ ಅಧಿವೇಶನವನ್ನ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ನಾವು ಈ ಒಂದು ರೈತ ಸಾಂತ್ವನ ಯಾತ್ರೆಯನ್ನ ಆರಂಭ ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಈ ಒಂದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಒಂದು ಲೂಟಿಯನ್ನ ಹೊಡಿತಾ ಇದೆ ಅನ್ನುವಂಥದ್ದು, ಜೊತೆಗೆ ಸಿಎಂ ವಿಚಾರದ ಚರ್ಚೆ ಕುರಿತಾಗೂ ಕೂಡ ಒಂದು ವ್ಯಂಗ್ಯವನ್ನ ಕೂಡ ಮಾಡಿದ್ದಾರೆ. ರಾಜ್ಯದಲ್ಲಿ ಒಂದು ಟಿಸಿಎಂ ಇದೆ, ಇನ್ನೊಂದು ಡಿಸಿಎಂ ಇದೆ. ಟಿಸಿಎಂ ಅಂದ್ರೆ ಟೆಂಪ್ರವರಿ ಚೀಫ್ ಮಿನಿಸ್ಟರ್, ಡಿಸಿಎಂ ಅಂದ್ರೆ ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್ ಇದ್ದಾರೆ ಅನ್ನುವಂತ ಮೂಲಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿದೆಯಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಿಎಂ ವಿಚಾರವಾಗಿ, ಸೊ ಇದಕ್ಕೆ ಈ ಮೂಲಕ ಹೊಸ ಒಂದು ವ್ಯಾಖ್ಯಾನ ಮಾಡಿ ಈ ಮೂಲಕ ಒಂದು ವ್ಯಂಗ್ಯವನ್ನ ಆಡಿದ್ದಾರೆ ಕುಮಾರಸ್ವಾಮಿ ಅವರು. ವಿಚಾರ ನಾವಿಲ್ಲಿ ಗಮನಿಸೋದಾದ್ರೆ, ಯಾಕಂತಂದ್ರೆ ಈಗ ಇಲ್ಲಿ ಕುಮಾರಸ್ವಾಮಿ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಅಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆಂಟ್ ಇರಬೇಕು ಅಂತ ಅಂದ್ರೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡೋದಿಲ್ಲ, ಸಿದ್ದರಾಮಯ್ಯ ಅವರೇ ಇರ್ತಾರೆ. ಸಿದ್ದರಾಮಯ್ಯ ಅವರು ಅವಧಿ ಮುಗಿದ್ರು ಕೂಡ ಕುಮಾರಸ್ವಾಮಿ ಅವರು ಏನು ಡಿ ಕೆ ಶಿವಕುಮಾರ್ ಅವರು ಏನು ಸಿಎಂ ಆಗೋದೇ ಇಲ್ಲ ಅನ್ನುವಂತ ಏನು ವ್ಯಂಗ್ಯದಲ್ಲಿ ಈ ಒಂದು ಹೇಳಿಕೆ ಕೊಟ್ರ, ಅಥವಾ ಏನು ಇಲ್ಲಿ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ, ಸೊ ಅದ್ರ ಮೇಲೆ ಏನಾದ್ರೂ ಆ ಹೇಳಿಕೆ ಕೊಟ್ರ, ಅಥವಾ ಅವರೇ ಜಿಲ್ಲೆ ಅವ್ರದೇ ಜಿಲ್ಲೆ ಅವರು ಇದಾರಲ್ಲ ಇವರು ಕೂಡ, ಸೊ ಆ ಒಂದು ಆಧಾರದ ಮೇಲೆ ಏನಾದ್ರೂ ಹೇಳಿಕೆ ಕೊಟ್ರ ಹೇಗೆ ಅಂತ ಇದು. ಈಗ ಚೇತನ್, ಇಲ್ಲಿ ನಾವು ಕೇಳಿರುವಂತಹ ಪ್ರಶ್ನೆ ಇದೆಯಲ್ಲ, ನೀವು ಡಿಸಿಎಂ ಏನು ಡಿ ಕೆ ಶಿವಕುಮಾರ್ ಅವರ ಸಿಎಂ ಹದಿಗೆ ಅಡ್ಡಗಾಲಾಗ್ತಿದ್ದೀರಾ ಅಂತ. ಹೌದು, ಅಡ್ಡಗಾಲಾಗಿದ್ದೀನಿ ನಾವು. ಅವರು ಮುಂದಕ್ಕೆ ಸಿಎಂ ಆಗೋದೇ ಇಲ್ಲ ಅಂತಂದ್ರು ಕೂಡ ತಪ್ಪಾಗುತ್ತೆ. ಒಬ್ಬ ಒಕ್ಕಲಿಗ ನಾಯಕನಾಗಿ, ಒಂದೇ ಜಿಲ್ಲೆಯವರಾಗಿ ಒಬ್ಬ ಒಕ್ಕಲಿಗ ನಾಯಕ ಸಿಎಂ ಆಗೋದನ್ನ ಸಹಿಸ್ತಾ ಇಲ್ಲ ಅನ್ನುವಂತ ಮೂಲಕ ರಾಂಗ್ ಮೆಸೇಜ್ ಹೋಗುತ್ತೆ. ಒಂದು, ಅಥವಾ ಈ ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಮೊದಲಿಗೆ ಅವರು ನಗ್ತಾ ಸ್ವಲ್ಪ ವ್ಯಂಗ್ಯವಾಗಿ ಹೇಳಿದ್ದಾರೆ, ನಾಳೆ ಬೆಳಗ್ಗೆನೆ ಕುಮಾರ್ ಏನು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ನಮ್ಮ ಬೆಂಬಲವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅವರು ನಾಳೆ ಬೆಳಗ್ಗೆನೆ ಸಿಎಂ ಆಗ್ತಾ ಇರುವಂತದ್ದು ಒಂದ್ ಕಡೆ ವ್ಯಂಗ್ಯ, ಆದ್ರೆ ಬೆಂಬಲವನ್ನ 19 ಜನ ಶಾಸಕರ ಬೆಂಬಲವನ್ನ ನಾನೇ ಕೊಡಿಸ್ತೀನಿ ಅಂತ ಹೇಳಿದಾರಲ್ಲ, ಅದನ್ನು ಇನ್ ಕೇಸ್ ಏನಾದ್ರು ಆ ಸ್ಥಾನ ಸಿಕ್ಕಿದ್ರೆ ನಿಜವಾಗ್ಲೂ ಇವ್ರು ಕೊಡ್ತಾರಾ ಅನ್ನುವಂಥದ್ದ ಸೀರಿಯಸ್ ಆಗೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ತಾವು ಹೇಳಿದಾಗ ವ್ಯಂಗ್ಯವಾಗೂ ಕೂಡ ತೆಗೆದುಕೊಳ್ಬಹುದಾಗುತ್ತೆ. ಆದ್ರೆ ಅದಕ್ಕೇನಾದ್ರು ಕೂಡ ಇವರು ನೆಗೆಟಿವ್ ಆಗಿ ಏನಾದ್ರು ಆನ್ಸರ್ ಮಾಡಿದ್ರೆ, ಹೌದು ಅವರು ಮುಂದೆ ಅವರು ಸಿಎಂ ಆಗೋದೇ ಇಲ್ಲ, ಅಥವಾ ಕುಮಾರಸ್ವಾಮಿ ಅವರು ನಾವು ಅಡ್ಡಿ ಆಗ್ತಾ ಇದ್ದೀನಿ ಆ ರೀತಿಯಾದಂತ ಹೇಳಿಕೆ ಕೊಟ್ರೆ, ಕುಮಾರಸ್ವಾಮಿ ಎಚ್ ಡಿ ಕುಮಾರ್ ದೇವೇಗೌಡರು ಏನೋ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ಒಂದು ಪ್ರಚಾರದ ವಸ್ತುವಾಗಿ ಬಳಸ್ಕೊಂಬೋದು. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ನಾಯಕನೊಬ್ಬ ಸಿಎಂ ಆಗೋದಕ್ಕೆ ಒಕ್ಕಲಿಗ ಸಮುದಾಯದ ನಾಯಕನೇ ಅದಕ್ಕೆ ಅಡ್ಡಿ ಆಗ್ತಾ ಇದ್ದೇನೆ ಅನ್ನುವಂತ ರೀತಿಯಲ್ಲೂ ಕೂಡ ಪ್ರಚಾರ ಮಾಡ್ಕೊಳ್ಬಹುದು. ಹೀಗಾಗಿ ಒಂದು ನ್ಯೂಟ್ರಲ್ ಆಗಿ ಹೇಳಿಕೆ ಕೊಡೋದಕ್ಕೆ ಹೋಗಿ ಎಲ್ಲ ಒಂದ್ ಕಡೆ ಇದು ಮುಂದೆ ಕುಮಾರಸ್ವಾಮಿ ಅವರಿಗೆ ಇದು ವರ ಆಗುತ್ತಾ ಶಾಪ ಆಗುತ್ತಾ ಅಥವಾ ಡಿ ಕೆ ಶಿವಕುಮಾರ್ ವರ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು ಚೇತನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.